दीपावली हब्ब मुगीतल नानी आचरसिंत दीपावली हब्बद सण वीडियो जो शेर मीनि नावे तुम्बा ग्रैंड आगे सेलिब्रेट बट ओके नार्मल सेलिब्रेट मे अदे रीति ना ತುಂಬಾ ಪಟಾಕಿಗಳನ್ನು ನೋಡಿದ್ವಿ ಮತ್ತೆ ಸಿಹಿ ತಿಂಡಿ ಎಲ್ಲ ಮಾಡಿದ್ವಿ ಕಜ್ಜಾಯ ಕಡುಬು ಈ ರೀತಿ ಎಲ್ಲ ಮಾಡಿದ್ವಿ ಮತ್ತೆ ಒಂದು ರೆಸಿಪಿನ ಕೂಡ ನಾವು ಹಬ್ಬಕ್ಕೆ ಏನು ಮಾಡಿದ್ವಿ ಅಂತ ಆ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ಮತ್ತೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ ಯಾಕಂದರೆ ಇನ್ನು ಮುಂದೆ ಕೂಡ ನಾನು ತುಂಬ ಥರದ ರೆಸಿಪಿನ ಹಾಕಬೇಕು ಅಂತ ಎಲ್ಲ ಐಡಿಯಾ ಮಾಡ್ಕೊಂಡಿದ್ದೀನಿ ಮತ್ತೆ ವ್ಲಾಗನ್ನು ಕೂಡ ನಾನು ಹಾಸನಕ್ಕೆ ಹೋಗಿರೋದು ಅಲ್ಲಿ ಹಾಸನದಲ್ಲಿ ಏನೇನು ನೋಡಬೇಕಾಗಿರುವಂಥ ಪ್ಲೇಸಸ್ ಇದೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗಾದರೆ ಇವತ್ತಿನ ವಿಡಿಯೋ ಹೇಗಿದೆ ಅಂತ ನೋಡೋಣವಾ ಸ್ಟಾರ್ಟ್ ಮಾಡೋಣವಾ ದೀಪಾವಳಿ ಹಬ್ಬದ ಮೊದಲನೇ ದಿನ ನಾವೇನು ಮಾಡ್ತೀವಿ ಅಂದರೆ ಮನೆ ಜನರಿಗೆಲ್ಲ ಕುಂಕುಮ ಹಚ್ಚಿ ಆಮೇಲೆ ನಾವು ಆರತಿಯನ್ನು ಮಾಡ್ತೀವಿ ಆಮೇಲೆ ನೋಡಿ ತಲೆಗೆಲ್ಲ ಎಣ್ಣೆ ಹಚ್ಚಿ ಎಲ್ರಿಗೂ ಅಭ್ಯಂಗ ಸ್ನಾನ ಅಂತ ಮಕ್ಕಳಿಗೆಲ್ಲ ಆ ರೀತಿ ಮಾಡಿಸ್ತೀವಿ ನೆಕ್ಸ್ಟ್ ಹಾಗೆ ನಾವು ಆರತಿಗೆ ಮಾಡೋದಕ್ಕೆ ರೆಡಿ ಮಾಡಿಕೊಂಡು ಈಗ ಆರತಿ ಮಾಡ್ತಾ ಇದ್ದೀವಿ ಆರತಿ ಬೆಳಗುವ ನಲಿದಾರತಿ ಬೆಳಗುವ ಆನಂದದಿಂದ ಶ್ರೀರಾಮಗು ಸೀತೆಗು ಆರತಿ ಬೆಳಗುವ ಆರತಿ ಎತ್ತಿ ಆದಮೇಲೆ ಬಾಯಿ ಸಿಹಿ ಮಾಡಬೇಕಂತ ಇರುತ್ತೆ ಸೊ ಕಾಯಿ ಸುಳಿ ಮತ್ತು ಸಕ್ಕರೆ ಎರಡನ್ನು ಮಿಕ್ಸ್ ಮಾಡಿ ಅದನ್ನು ನಾವು ಎಲ್ರಿಗೂ ಹಂಚ್ತೀವಿ ಆಮೇಲೆ ನೋಡಿ ತಲೆ ಸ್ನಾನ ಎಲ್ಲ ಅಭ್ಯಂಗ ಸ್ನಾನ ಆದಮೇಲೆ ಈ ರೀತಿ ನಾನಿವತ್ತು ಹಾಲ್ಬಾಯನ್ನು ಮಾಡಿದ್ದೆ ಸೊ ನಾನು ಮೊದಲೊಂದು ದಿನ ನಿಮಗೆ ಕಬ್ಬಿನ ಹಾಲಿಂದ ಹಾಲ್ಬಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ ಇವತ್ತು ಹಾಲಲ್ಲೇ ಹಾಲ್ಬಾಯನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ 2 ಕಪ್ ಅಕ್ಕಿನ ತೊಗೊಂಡಿದ್ದೀನಿ ಈ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು 3 ಅವರ್ಸು ನೆನೆಯೋಕೆ ಇಟ್ಕೊಳ್ಳಿ 3 ಅವರ್ಸ್ ಆದಮೇಲೆ ನೋಡಿ ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ ಬೆಳಗ್ಗೆ ನೀವು ಎದ್ದ ತಕ್ಷಣ ಅಕ್ಕಿನ ನೆನೆಸ್ಕೊಂಡ್ಬಿಟ್ರೆ ಆರಾಮಾಗಿ ಊಟಕ್ಕೆ ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು ಈಗ ನಾನು ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನೆಲ್ಲ ಹಾಕ್ಕೊಂಡಿದ್ದೀನಿ ಈಗ ನಾನು 4-5 ಏಲಕ್ಕಿನ ಸಿಪ್ಪೆ ಸಮೇತವಾಗಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಮತ್ತು ಈಗ ನೋಡಿ 1/4 ಕಪ್ನಷ್ಟು ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಉಳಿದಿರೋ 1/4 ಕಪ್ಪನ್ನು ಹಾಗೆ ಇಟ್ಕೊಂಡಿದ್ದೀನಿ ಈಗ ನೋಡಿ ನೈಸಾಗಿ ರುಬ್ಕೊಂಡು ಒಂದು ದಪ್ಪ ತಳ ಪಾತ್ರೆಗೆ ಇದನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು 1.5 ಕಪ್ನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ನೀವು ಸ್ವಲ್ಪ ನೋಡಿ ಹಾಕ್ಕೊಳ್ಬೋದು ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಯಾಕೆಂದರೆ ಕೆಲವೊಂದು ಬೆಲ್ಲ ಸ್ವಲ್ಪ ಒಗರಿರುತ್ತೆ ಕೆಲವೊಂದು ತುಂಬ ಸ್ವೀಟ್ ಇರುತ್ತೆ ಸೊ ನೋಡಿಕೊಂಡು ಬೆಲ್ಲನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಲ್ಲುಪ್ಪಾದರೆ ಚೆನ್ನಾಗಾಗತ್ತೆ ಈಗ ಮತ್ತೆ ನಾನು ಇದಕ್ಕೆ 2.5 ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಫ್ಯಾಟ್ ಇರೋ ಹಾಲಾದರೆ ಚೆನ್ನಾಗಾಗತ್ತೆ ಹಾಗೆ ನಾನು 2 ಕಪ್ನಷ್ಟು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನೀಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆನಪಲ್ಲಿಟ್ಕೊಳ್ಳಿ ಈಗಲೇ ಸ್ಟೌವ್ ಆನ್ ಮಾಡೋಕ್ಕೆ ಹೋಗಬೇಡಿ ಇದನ್ನೆಲ್ಲ ಈಗ ನೀವು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲ ಉಪ್ಪು ಮತ್ತು ಹಾಲು ನೀರು ಎಲ್ಲದೂ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಆಗಲೇ ಹೇಳಿದಾಗೆ ಆಲ್ರೆಡಿ ನಿಮಗೆ ಕಬ್ಬಿನ ಹಾಲಿಂದ ಕೂಡ ಹೇಗೆ ಮಾಡಬೇಕು ಹಾಲ್ಬಾಯಿನ ಅಂತ ತೋರಿಸ್ಕೊಟ್ಟಿದ್ದೀನಿ ಅದು ಅಷ್ಟೇ ತುಂಬ ಸೂಪರಾಗಿರುತ್ತೆ ನೋಡಿ ಪುನಃ ನಾನು 1 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು ನೀವು ಇದನ್ನು ಸ್ವಲ್ಪ ನೀರು ಥರನೇ ಇಟ್ಕೊಂಡು ಕಾಸೋಕ್ಕೆ ಸ್ಟಾರ್ಟ್ ಮಾಡಬೇಕು ಹಾಗೆ ನೋಡಿ ನಾನು ಒಂದು ಟ್ರೇಗೆ ಈಗ ಒಂದು ಸ್ವಲ್ಪ ತುಪ್ಪನ ಹಚ್ಕೊಳ್ತಾ ಇದ್ದೀನಿ ಆ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡು ಆದಮೇಲೆ ಈ ರೀತಿ ನೋಡಿ ಚೆನ್ನಾಗಿ ಟ್ರೇ ಎಷ್ಟು ಬೇಕಾಗತ್ತೆ ಅಂತ 1 ಅಥವಾ 2 ನನಗೆ ಇಲ್ಲಿ 4 ಟ್ರೇ ಬೇಕಾಗಿದೆ ಈಗ ನೋಡಿ ನಾನು ಇದಕ್ಕೆ ಸ್ಟೋವ್ ಆನ್ ಮಾಡಿ ಇದನ್ನೀಗ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಈಗ ನೀವು ಕಂಟಿನ್ಯೂಸ್ ಆಗಿ ಇದನ್ನು ಮಗಚ್ತಾ ಇರಬೇಕಾಗತ್ತೆ ಈ ರೀತಿ ನೋಡಿ ನೀವು ಹಾಲ್ವಾಯ್ ಮಾಡುವಾಗ ದಪ್ಪ ತಳದ ಪಾತ್ರೆ ತೊಗೊಂಡ್ರೆ ಮಗಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಾಗತ್ತೆ ಇಲ್ಲಾಂದರೆ ಅದು ಆಮೇಲೆ ಏನಾಗುತ್ತೆ ತುಂಬ ಗಟ್ಟಿ ಬರುತ್ತೆ ಮಗಚ್ಕೊಳ್ಳೋದಕ್ಕೆ ಸೊ ಈ ರೀತಿ ಪಾತ್ರೆನ ತಗೊಳ್ಳಿ ಮತ್ತು ಸ್ವೀಟಲ್ಲೇ ಇದು ಹೆಲ್ದಿ ಸ್ವೀಟ್ ಅಂತಲೇ ಹೇಳ್ಬೋದು ಯಾಕಂದರೆ ಇದರಲ್ಲಿ ಯೂಸ್ ಮಾಡಿರೋದು ಮೇನ್ ಅಂದರೆ ಹಾಲು ಅಲ್ವಾ ಹಾಲು ಮತ್ತು ಬೆಲ್ಲ ಬೆಲ್ಲ ಅಂತೂ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಸಕ್ಕರೆ ಬದಲಿಗೆ ನೀವು ಇದಕ್ಕೆ ಬೆಲ್ಲ ಹಾಕ್ಕೊಂಡು ಮಾಡ್ತಾ ಇದ್ದೀರಾ ಹೀಗೆ ನೋಡಿ ನಿಮಗೆ ಸ್ವಲ್ಪ ಕಾಳು ಕಾಳ ಥರ ಅನಿಸುತ್ತೆ ಬಟ್ ಏನೂ ಪ್ರಾಬ್ಲಮ್ ಇಲ್ಲ ಇದು ಮಗಚ್ತಾ ಮಗಚ್ತಾ ಆ ಕಾಳು ಕೂಡ ಮೆಲ್ಟಾಗಿ ನೈಸಾಗಿ ಬರುತ್ತೆ ಈ ರೀತಿ ನೋಡಿ ನೀವು ಕಂಟಿನ್ಯೂಸ್ ಆಗಿ ಮಗಚ್ತಾನೇ ಇರಬೇಕಾಗತ್ತೆ
ಗಟ್ಟಿ ಆಗ್ತಾ ಇದೆ. ನೀವು ಮೊದ್ಲೇನೆ ಅಂದ್ರೆ ಹಾಲು ನೀರೆಲ್ಲ ಮಿಕ್ಸ್ ಮಾಡ್ಕೊಂಡಾಗ್ಲೇ ತುಂಬಾ ದಪ್ಪ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ತುಂಬಾ ಬೇಗ ಗಟ್ಟಿ ಆಗ್ಬಿಡತ್ತೆ. ಸೊ ಚೆನ್ನಾಗಿ ಅಕ್ಕಿ ಬೆಂದಿರೋದಿಲ್ಲ. ಸೊ ಈ ರೀತಿ ನೀವು ಸ್ವಲ್ಪ ತೆಳ್ಳಗ್ ಮಾಡಿಕೊಂಡು ಆಮೇಲೆ ನೋಡಿ ಈಗ ಅದು ಗಟ್ಟಿ ಆಗ್ತಾ ಬಂದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಕಂಟಿನ್ಯೂಸ್ ಆಗಿ ನೀವು ಮಗಚ್ತಾನೆ ಇರಬೇಕಾಗತ್ತೆ. ಮತ್ತೆ ನೋಡಿ ಫ್ರೆಂಡ್ಸ್, ಆಮೇಲೆ ನಾನು ಒಂದು ಹಾಡನ್ನು ಹೇಳ್ತಾ ಇದ್ದೀನಿ. ಈ ಹಾಡು ನಾವು ಶುಕ್ರವಾರ ಹೇಳೋದ್ರಿಂದ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಸೊ ಆ ಹಾಡು ಯಾವುದು ಅಂತ ನೀವು ಆಮೇಲೆ ನೋಡ್ಕೊಳ್ಳಿ. ಈ ರೀತಿ ನೋಡಿ ನೀವು ಕಂಟಿನ್ಯೂಸ್ ಆಗಿ ನೆನೆಸ್ತಾ ಇರಬೇಕಾಗತ್ತೆ, ಒಂದು ಸ್ವಲ್ಪನೂ ಕೈ ಬಿಡಬಾರ್ದು. ಈಗ ನೋಡಿ ಇದು ತುಂಬಾ ಗಟ್ಟಿ ಆಗ್ತಾ ಬರ್ತಾ ಇದೆ. ಯಾವ ರೀತಿ ಹದಕ್ಕಿರಬೇಕು ಅಂತ ನಾನು ಒಂದು ಟ್ರಿಕ್ ಅನ್ನ ನಿಮ್ಗೆ ತೋರಿಸ್ತೀನಿ. ಆ ರೀತಿ ನೋಡ್ಕೊಂಡ್ರೆ ನಿಮ್ಗೆ ಹದ ಕರೆಕ್ಟ್ ಆಗಿ ಗೊತ್ತಾಗತ್ತೆ. ಈಗ ನೋಡಿ ಫ್ರೆಂಡ್ಸ್, ಟ್ರಿಕ್ ಏನಂತ ಹೇಳ್ತಾ ಇದ್ದೀನಿ, ಒಂದು ಬೌಲ್ನಲ್ಲಿ ಒಂದು ಸ್ವಲ್ಪ ನೀರು ತಗೊಂಡು ಕೈ ಈ ರೀತಿ ಒದ್ದೆ ಮಾಡಿಕೊಂಡು ಈ ಕಾಸ್ಕೊಂಡಿರೋ ಹಿಟ್ಟನ್ನು ಟಚ್ ಮಾಡಿದ್ರೆ ಒಂದು ಸ್ವಲ್ಪನೂ ಕೈ ಗಂಟಬಾರ್ದು. ಈ ರೀತಿ ನೀವು ನೋಡ್ಕೊಂಡ್ಬಿಟ್ರೆ ಹಿಟ್ಟಿನ ಹದ ಪರ್ಫೆಕ್ಟ್ ಆಗಿ ಬರುತ್ತೆ. ಫುಲ್ ನೀವು ಹಲ್ವಾ ಥರ ರೆಡಿ ಮಾಡ್ಕೊಳ್ಬೋದು. ಇದೇ ಹದಕ್ಕೆ ನೀವು ಈಗ ನೋಡಿ ಸ್ಟೌ ಆಫ್ ಮಾಡ್ಕೊಳ್ಳಿ. ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ಈ ಕಾಸ್ಕೊಂಡಿರೋ ಹಿಟ್ಟನ್ನು ಏನು ಮಾಡ್ತಾ ಇದ್ದೀನಿ, ಆಗಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಟ್ರೇಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಇರುತ್ತೆ, ಸೊ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ. ಏಕ್ದಮ್ ಮೇನು ಮೈಸೂರು ಪಾಕದ ಹಾಗೆ ಇದು ಗಟ್ಟಿ ಆಗೋದಿಲ್ಲ. ಸೊ ಸ್ವಲ್ಪ ನೀವು ಟೈಮ್ ತಗೊಂಡೆ ಈಸಿಯಾಗಿ ಆರಾಮಾಗಿ ಮಾಡ್ಬೋದು. ಆ್ಯಕ್ಚುಲಿ ಇದು ನಮ್ಮ ಹೆಲ್ತ್ ಕೂಡ ಒಳ್ಳೆಯದು, ತಿನ್ನೋದಕ್ಕೂ ಚೆನ್ನಾಗಾಗತ್ತೆ. ಈ ರೀತಿ ನೋಡಿ ಹಾಕ್ಕೊಂಡು ಸೌಟಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಮೇಲ್ಗಡೆ ಸರ್ಫೇಸ್ ಏನಾದರೂ ನಿಮಗೆ ನೈಸ್ ಬೇಕು ಅಂದರೆ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ನೀವು ಎಲ್ಲ ಪ್ಲೇಟ್ಗೂ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮಗೆ ತುಂಬ ದಪ್ಪ ಇಷ್ಟ ಅಂದರೆ ದಪ್ಪ ಕೂಡ ಮಾಡ್ಕೊಳ್ಬೋದು, ತಿಳು ಬೇಕು ಅಂದರೆ ತಿಳು ಕೂಡ ಮಾಡ್ಕೊಳ್ಬೋದು. ಹಾಗೆ ನಾನು ಒಂದು ಸೌಟಿಗೆ ನೋಡಿ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ಮೇಲ್ಗಡೆ ಸರ್ಫೇಸನ್ನು ಈ ರೀತಿ ಎಳ್ಕೊಂಡ್ಬಿಟ್ರೆ ಫುಲ್ ನೈಸ್ ಆಗಿರೋಂಥ ಸರ್ಫೇಸ್ ಸಿಗುತ್ತೆ. ಇಲ್ಲಾಂದರೆ ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಮೇಲ್ಗಡೆಯಿಂದ ನೀವು ಈ ರೀತಿ ನೋಡಿ ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ಫುಲ್ ನೈಸ್ ಆಗಿರುವಂಥ ಹಾಲ್ಬಾಯಿ, ನಾವು ಇದಕ್ಕೆ ಮಣ್ಣಿ ಅಂತ ಕೂಡ ಕರಿತೀವಿ, ಈ ರೀತಿ ಆಗಿರುವಂಥ ಹಾಲ್ ಮಣ್ಣಿ ಈಗ ರೆಡಿಯಾಗಿದೆ. ಒಂದು 10-15 ನಿಮಿಷ ಹಾಗೆ ಇಟ್ಬಿಡಿ. ಆಮೇಲೆ ನೋಡಿ ಎಷ್ಟು ಆರಾಮಾಗಿ ನಾವಿದನ್ನು ಸ್ಕ್ವೇರ್ ಸ್ಕ್ವೇರ್ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೋದು. ಇದು ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಎಂಥ ಸಖತ್ತಾಗಿರುತ್ತೆ ಗೊತ್ತಾ, ಒಂದ್ಸರಿ ನೀವು ಮಾಡಿ ನೋಡಿದ್ರೇ ಗೊತ್ತಾಗತ್ತೆ. ಮತ್ತೆ ನೋಡಿ ಫ್ರೆಂಡ್ಸ್, ನೀವು ಎಷ್ಟು ಆರಾಮಾಗಿ ಪ್ಲೇಟಿಂದ ಈ ಪೀಸನ್ನು ಎತ್ತಬಹುದು. ಸೊ ಟೇಸ್ಟಿ ಆಗಿರುವಂಥ ಹಾಲ್ಬಾಯಿ ಈಗ ರೆಡಿಯಾಗಿದೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೋಡಿ ನಮ್ಮನೆ ಪುಟ್ಟ ಭಟ್ರು ಕೂಡ ಪೂಜೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಹಾಗೆ ನಾನು ದೀಪನ ಹಚ್ಕೊಡ್ತಾ ಇದ್ದೆ, ಲಕ್ಷ್ಮಿ ಪೂಜೆಗೆ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಯೇ. ಸಕಲ ಸೌಭಾಗ್ಯವ ನೀಡಂ ಪುಷ್ಪಾಂಜಲಿ ನಾಲ್ಕು ವೇದ ಸೇರಿಸುವ ಗೀತಾಂಜಲಿ ನೂರು ಸಲ ಏರಿಸುವ ಪುಷ್ಪಾಂಜಲಿ ನಾಲ್ಕು ವೇದ ಸೇರಿಸುವ ಗೀತಾಂಜಲಿ ಭಕ್ತಿ ಭಾವ ಮೂಡಿಸುವ ಭಾವಾಂಜಲಿ ಎಲ್ಲವನ್ನೂ ಮೀರಿಸಿ
ಪುಷ್ಪಾಂಜಲಿ ನಾಲ್ಕು ವೇದ ಸೇರಿಸುವ ಗೀತಾಂಜಲಿ ಶಂಕೋದಕ ಬಂದ ಪರಿಮಳವ ಸುರಿಸಿ ಮಾವಿನ ತೋರಣ ಮಡಿವಸ್ತ್ರವ ಧರಿಸಿ ಅರಿಶಿಣ ಕುಂಕುಮ ಅಕ್ಷತೆಯ ಏರಿಸಿ ಅರಿಶಿಣ ಕುಂಕುಮ ಅಕ್ಷತೆಯ ಏರಿಸಿ ವೈವಿಧ್ಯಮಯವಾದ ಜಯಕಾರ ಜಯಕರಿಸಿ ವೈವಿಧ್ಯಮಯವಾದ ಜಯಕಾರ ಜಯಕರಿಸಿ ನೂರು ಸಲ ಏರಿಸುವ ಪುಷ್ಪಾಂಜಲಿ ನಾಲ್ಕು ವೇದ ಸೇರಿಸುವ ಗೀತಾಂಜಲಿ ಕೋಟಿ ಫಲಗಳ ತರುವ ಭಾಗ್ಯ ಜಲದಿ ಮೇರೆವಾ ಮುಕ್ತಿ ಪಥವ ಏರುವ ನವ ಶಕ್ತಿಯ ತರುವ ಗೀತಗಳ ಕಳೆಯುವ ಈ ಭವವ ಮೆರೆಸುವ ಪಾಪ ತಾಪ ಮೀರಿಸುವ ಪಂಚಾರತಿ. ನೆಕ್ಸ್ಟ್ ನಾವು ಹಾಗೆ ಮನೆಯಲ್ಲೆಲ್ಲಾ ಕಡೆಗೂ ದೀಪನ ಒಂದೊಂದೇ ಹಣತೆನ ಇಡ್ತಾ ಬರ್ತಾ ಇದ್ವಿ. ರಂಗೋಲಿ ಹಾಕಿದ್ದೆ ನೋಡಿ, ಈ ರಂಗೋಲಿ ಮೇಲೆ ಕೂಡ ಎಲ್ಲ ಕಡೆ ನಾವು ದೀಪನ ಹಚ್ಚಿಟ್ಟಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಎಲ್ಲೆಲ್ಲೂ ದೀಪಗಳು, ಮನೆ ತುಂಬ ದೀಪಗಳಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತೆ ಸೃಜನ್ನು ಈ ವರ್ಷ ಫಸ್ಟ್ ಟೈಮು ಲಕ್ಷ್ಮೀ ಪೂಜೆ ಮಾಡಿರೋದು, ಹಾಗೆ ನಾವು ಕಾರಿ ಕೂಡ ಆರತಿ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಿದ್ವಿ. ಬೈಕ್ಗೆ ಮತ್ತೆ ಕಂಪ್ಯೂಟರ್ಗೆ ಹೀಗೆ ಎಲ್ಲ ಕಡೆ ನಮ್ಮ ಪೂಜೆನ ಮುಗಿಸಿದ್ವಿ. ಗುಣಗಣವಾರಿ ಲೋಕಯಿತೈ ಶಿಡಿ ಸ್ವರ ಸಪ್ತಭೂ
ಸರ್ವೇಶ್ವರ ಮಾನವ ವಂದಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಸಂತಾನ ಲಕ್ಷ್ಮಿ ಸದಾ ಪಾಲಯ ಮಾ ಜಯ ಕಮಲಾಸಿನಿ ಸದ್ಗುಣದಾಯಿನಿ ಜ್ಞಾನ ವಿಕಾಸಿನಿ ಜ್ಞಾನಮಯೇ ಅನುದಿನ ಮರ್ಚಿತ ಕುಂಕುಮ ದೋಸರ ಭೂಷಿತ ವಾಸಿತ ವಾದ್ಯನುತೆ ಕನಕದರ ಸ್ತುತಿ ವೈಭವ ವಂದಿತ ಶಂಕರ ದೇಶಿಕ ಮಾನ್ಯ ಪದೇ ಜಯ ಜಯ ಹೇ ಮಧುಸೂದನ ಕಾಮಿನಿ ವಿಜಯ ಲಕ್ಷ್ಮಿ ಸದಾ ಪಾಲಯ ಮಾನ ಸುರೇಶ್ವರಿ ಭಾರತಿ ಭಾರ್ಗವಿ ಶೋಕ ವಿನಾಶ ನಿರತ್ನಮಯೇ ಮಣಿಮಯ ಭೂಷಿತ ಕರ್ಣ ವಿಭೂಷಣ ಶಾಂತಿ ಸಮಾವೃತ ಹಾಸ್ಯ ಮುಖೆ ನಾಯಿನಿ ಕಲಮಲ ಹಾರಿಣಿ ಕಾಮಿಕ ಫಲಪ್ರದ ವಸ್ತಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ವಿದ್ಯಾಲಕ್ಷ್ಮಿ ಸದಾ ಪಾಲಯ ಆಮೇಲೆ ನೋಡಿ ನಾವು ಒಂದ್ ಸ್ವಲ್ಪ ಹೊತ್ತು ಪಟಾಕಿ ಎಲ್ಲ ಹೊಡಿತಾ ಇದ್ವಿ, ಫುಲ್ ಎಂಜಾಯ್ ಮಾಡಿದ್ವಿ. ಮಕ್ಕಳು ಅಷ್ಟೇ ಫುಲ್ ದೀಪಾವಳಿನ ಎಂಜಾಯ್ ಮಾಡ್ತಾ ಇದ್ರು. ಬಟರ್ಫ್ಲೈ ಮತ್ತೆ ಸುರ್ಸುರ್ ಕಡ್ಡಿ ಅಂತ ಅದನ್ನ ತಗೊಂಡ್ ಬಂದಿದ್ರು, ಮತ್ತೆ ಕುಡುಕೆ ನೆಲಚಕ್ರ ಈ ರೀತಿ ಎಲ್ಲಾ ಐಟಮ್ನು ಅವರು ತಗೊಂಡ್ ಬಂದ್ಕೊಂಡಿದ್ರು. ಫುಲ್ ಖುಷಿಯಿಂದ ಒಂದ್ ಹಾಫ್ ಆನ್ ಅವರ್ ನಾವು ಪಟಾಕಿನ ಹೊಡೆದ್ವಿ. ದೀಪಾವಳಿ ವಿಡಿಯೋ ನೋಡ್ಕೊಂಡ್ ಬಂದ್ರಿ ಅಲ್ವಾ. ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ